ಬಿ ಎ ಅಂತಿಮ ವರ್ಷದ ರಾಜ್ಯಶಾಸ್ತ್ರ ವಿಭಾಗದ ನನ್ನೆಲ್ಲ ನೆಚ್ಚಿನ ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಲ್ಪಟ್ಟಂತಹ ಅಸ್ಪೃಶ್ಯತೆಯ ಬಗ್ಗೆ ನಾವುಗಳು ಅಧ್ಯಯನ ಮಾಡಲ್ಪಟ್ಟಿದೆವು. ಇವರು ಕೊಟ್ಟಂತಹ ಇವರ ಕೊನೆಯ ರಾಜಕೀಯ ಚಿಂತನೆಯಾಗಿ ಧರ್ಮ ಮತ್ತು ರಾಷ್ಟ್ರೀಯತೆ, ಧರ್ಮ ಮತ್ತು ರಾಷ್ಟ್ರೀಯತೆಗೆ ಸಂಬಂಧಪಟ್ಟಂತೆ ಅಂಬೇಡ್ಕರ್ ಕೊಡಮಾಡಿದ ಚಿಂತನೆಗಳು ಹೇಗಿವೆ ಮತ್ತು ಯಾವ ರೀತಿ ಆಗಿವೆ ಎನ್ನುವುದನ್ನು ಈ ಒಂದು ಅವಧಿಯಲ್ಲಿ ನಾವುಗಳು ಅಭ್ಯಾಸ ಮಾಡಿಕೊಳ್ಳೋಣ. ಭಾರತದ ಸಾಂಸ್ಕೃತಿಕ ಏಕತೆ ಬಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಂಬಿಕೆಯನ್ನು ಹೊಂದಿದ್ದರು. ಭಾರತದ ಏಕತೆಯು ನಿಸರ್ಗದಷ್ಟೇ ಪುರಾತನ ಆಗಿದೆ ಎಂದು ಅಂಬೇಡ್ಕರ್ ಹೇಳಿದ್ದಾರೆ. ಇವರಂತೆ ಭಾರತದ ಏಕತೆಯು ಕೇವಲ ಮೂಲಭೂತ ಅಂಶ ಆಗಿರದೆ ಇದು ಪ್ರಾಥಮಿಕ ಅಂಶವಾಗಿದೆ. ಆದ್ದರಿಂದ ಆಳ್ವಿಕೆ ಮಾಡುವ ಸರ್ಕಾರ ಜನತೆಯ ಒಗ್ಗಟ್ಟನ್ನು ಮುರಿಯುವ ಮತ್ತು ಜನತೆಯಲ್ಲಿ ವಿವಿಧತೆಯನ್ನು ಮೂಡಿಸುವ ಪ್ರಯತ್ನವನ್ನು ಮಾಡದೆ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಬ್ರಿಟಿಷ್ ಸರ್ಕಾರದಿಂದ ಸಾಧ್ಯವಾಗಲಿಲ್ಲ. ಇದಕ್ಕಾಗಿಯೇ ನಮ್ಮದೇ ಆದಂತಹ ಸ್ವರಾಜ್ಯ ಸರ್ಕಾರದ ಅಗತ್ಯತೆ ಇದೆ ಎಂದು ದೇಶದ ಸ್ವಾತಂತ್ರ್ಯ ಮತ್ತು ಸ್ವಂತ ಸರ್ಕಾರದ ಅವಶ್ಯಕತೆ ಕುರಿತು ಚಿಂತನೆ ಮಾಡಿದರು. ಡಾಕ್ಟರ್ ಅಂಬೇಡ್ಕರ್ ಅವರಂತೆ ಭಾರತವು ಹಲವು ಧರ್ಮ ಮತ್ತು ಜಾತಿಯ ದೇಶ ಆಗಿರುವುದರಿಂದ ದೇಶ ಏಕತೆ ಹೊಂದಿಲ್ಲವೆಂದು ಜಗತ್ತಿನ ಯಾವುದೇ ದೇಶವು ತಿಳಿಯುವ ಹಾಗಿಲ್ಲ. ಹಲವು ಧರ್ಮ ಮತ್ತು ಜಾತಿಯ ಜನತೆ ನಡುವೆ ಭಾರತ ಏಕತೆ ಹೊಂದಿದ ರಾಷ್ಟ್ರವಾಗಿದೆ. ಆದ್ದರಿಂದಲೇ ಡಾಕ್ಟರ್ ಅಂಬೇಡ್ಕರ್ ಅವರು ದೇಶದ ಏಕತೆ ಒಡೆಯುವ ವಿಚಾರ ಧರ್ಮ ಮತ್ತು ಚಳುವಳಿಗಳಿಗೆ ಅತ್ಯಂತ ಉಗ್ರವಾಗಿ ಖಂಡನೆಯನ್ನು ಮಾಡಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರಂತೆ ಧರ್ಮ ಮಾನವನ ಬದುಕಿಗೆ ಅಗತ್ಯವಾಗಿದೆ. ಧರ್ಮ ಮಾನವರಲ್ಲಿ ನೈತಿಕತೆಯನ್ನು ಮೂಡಿಸುತ್ತದೆ. ಆದ್ದರಿಂದ ಧರ್ಮ ದೇಶ ಮತ್ತು ವ್ಯಕ್ತಿಗಳಿಗೆ ಅಗತ್ಯ ಆಗಿದೆ. ಆದರೆ ಧರ್ಮ ದೇಶದ ಏಕತೆಯನ್ನು ಒಡೆಯಬಾರದು. ಭಾರತೀಯರಲ್ಲಿ ವಿವಿಧತೆ ಮೂಡಿಸುವ, ವರ್ಗಕಲ ಮೂಡಿಸುವ ಧರ್ಮವೇ ಅಲ್ಲ. ಭಾರತೀಯರಲ್ಲಿ ಏಕತೆ ಮತ್ತು ಸಹೋದರತೆಯನ್ನು ಮೂಡಿಸುವುದೇ ನಿಜವಾದ ಧರ್ಮವೆಂದು ಹೇಳಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಬಂತೆ ಧರ್ಮವು ಏಕತೆಯನ್ನು ರಚಿಸಿದರು. ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶ ಪ್ರೀತಿಸದೆ ಇದ್ದರೆ ಅಥವಾ ಈ ದೇಶವನ್ನು ಗೌರವಿಸದೆ ಇದ್ದರೆ ಅವರು ಯಾವುದೋ ಆಸೆಗಳಿಗೆ ಬಿದ್ದು ಬೇರಾವುದೋ ಧರ್ಮ ಸ್ವೀಕರಿಸಿದೆ ಆದರೆ ಈ ದೇಶ
ಅಂದೇ ಒಡೆದು ಹಾಳಾಗಿ ಹೋಗುತ್ತಿತ್ತು. ಸ್ವತಃ ಅಂಬೇಡ್ಕರ್ ಅವರು ಈ ದೇಶದ ರಕ್ಷಣೆಗಾಗಿ ಅನೇಕ ತ್ಯಾಗವನ್ನು ಮಾಡಿದ್ದಾರೆ ಮತ್ತು ಏಕತೆಯನ್ನು ಕಾಪಾಡಿದ್ದಾರೆ. ಇವರು ದೇಶವನ್ನು ಪ್ರೀತಿಸುತ್ತಿದ್ದರು ಎಂದರೆ ದೇಶದ ಜನತೆಯನ್ನು ಪ್ರೀತಿಸುತ್ತಿದ್ದರು ಎಂದರ್ಥವಾಗುತ್ತದೆ. ಅದಕ್ಕಾಗಿಯೇ ಡಾಕ್ಟರ್ ಅಂಬೇಡ್ಕರ್ ಅವರು ಹೆದರಿಕೆ ಇಲ್ಲನ ಎಲ್ಲರೂ ಸುಖ ಸಂತೋಷದಿಂದ ಕೂಡಿ ಬದುಕುವ ಮಾನವೀಯತೆಯ ಸಮಾಜ ಭಾರತ ಆಗಬೇಕು ಅಂತ ಬಯಸಿದರು. ಈ ದೇಶದ ಸಂವಿಧಾನವನ್ನು ಅರ್ಪಿಸುತ್ತಾ ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶದ ಜನತೆಗೆ ಎಚ್ಚರಿಕೆಯೊಂದನ್ನು ನೀಡಿದ್ದಾರೆ. ಈ ದೇಶ ಯಾವಾಗ ತನ್ನ ಸ್ವಾತಂತ್ರ್ಯ ಕಳೆದುಕೊಂಡಿತೋ ಆವಾಗ ಈ ದೇಶದ ಕುತಂತ್ರದಿಂದಲೇ ಸಾಧ್ಯವಾಯಿತು. ವಿದೇಶಿಯರು ಈ ದೇಶದ ಮೇಲೆ ಆಳ್ವಿಕೆ ಮಾಡಲು ದೇಶದ್ರೋಹಿಗಳ ಸಹಕಾರ ಇತ್ತು ಎಂಬ ಮಾತನ್ನು ಕೂಡ ಅಂಬೇಡ್ಕರ್ ಇಲ್ಲಿ ಹೇಳಿದ್ದಾರೆ. ಇದಕ್ಕೆ ಒಂದು ಉದಾಹರಣೆಯನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಈ ರೀತಿಯಾಗಿ ನೀಡಿದ್ದಾರೆ. ಮುಂದೊಂದು ದಿನ ದೇಶದ ಸ್ವಾತಂತ್ರ್ಯ ಹಾಳಾಗಿದ್ದೇ ಆದರೆ ಅದು ನಮ್ಮ ದೇಶದವರ ಕುತಂತ್ರದಿಂದಲೇ ಸಾಧ್ಯ ಆಗುತ್ತದೆ ಎಂದು ಹೇಳುತ್ತಾ ಈ ದೇಶ ರಕ್ಷಿಸಲು ದೇಶದ ಏಕತೆಯನ್ನು ರಕ್ಷಿಸಲು ಅವರು ಅವರ ದೇಹದ ಒಂದು ರಕ್ತಕಣ ಬದುಕಿನವರೆಗೆ ಹೋರಾಡಿ ದೇಶ ರಕ್ಷಣೆ ಮಾಡುತ್ತೇನೆ ಎಂದು ಹೇಳುತ್ತಾ ನಿಜವಾದ ದೇಶಭಕ್ತರು ಎಂದೆನಿಸಿಕೊಂಡರು. ಆದರೆ ರಾಷ್ಟ್ರಕ್ಕಾಗಿ ತ್ಯಾಗ ಮಾಡಿದ ಇವರನ್ನು ದಲಿತ ನಾಯಕ ಎಂದು ಹೇಳುವುದರ ಮೂಲಕ ಕೆಲವು ದ್ರೋಹಿಗಳು ಇವರನ್ನು ಅಪಮಾನ ಮಾಡಿದ್ದಾರೆ. ಇದು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಆದ ಅಪಮಾನ ಅಲ್ಲ, ದೇಶದ ಏಕತೆ ದೇಶದ ಸಮಗ್ರತೆಗೆ ಮಾಡಿದ ಅಪಮಾನ. ಅವರೊಬ್ಬ ನಾಯಕರು ಅಥವಾ ದಲಿತ ನಾಯಕರು ಎನ್ನುವುದನ್ನು ರಾಗ ದ್ವೇಷ ಬಿಟ್ಟು ತೆರೆದ ಹೃದಯದಿಂದ ನೋಡಿದಾಗ ಅವರ ನಿಜವಾದ ವ್ಯಕ್ತಿತ್ವ ನಮಗೆ ಅರ್ಥ ಆಗುತ್ತದೆ. ಅದೇ ದೇಶವನ್ನು ರಕ್ಷಣೆ ಮಾಡುತ್ತದೆ ಮತ್ತು ಧಾರ್ಮಿಕ ಏಕತೆಯು ಸೈನಿಕರಲ್ಲಿ ಒಗ್ಗಟ್ಟನ್ನು ಮೂಡಿಸುತ್ತದೆ. ಅಲ್ಲದೆ ದೇಶದ ಆರ್ಥಿಕ ಅಭಿವೃದ್ಧಿಗೂ ಅವಕಾಶವನ್ನು ಮಾಡಿಕೊಡ್ತದೆ. ಆದರೆ ಧರ್ಮ ಶೋಷಣೆಯ ಅನ್ಯಾಯ ಮತ್ತು ಅಸಮಾನತೆಗೆ ಹಾಗೂ ಧಾರ್ಮಿಕ ಮೂಢನಂಬಿಕೆಗಳಿಗೆ ಅವಕಾಶ ಮಾಡಿಕೊಡಬಾರದು. ಧರ್ಮಗಳಲ್ಲಿ ದೇಶದ ವಿಚಾರಗಳು ತುಂಬಿದ್ದಾದರೆ ರಾಷ್ಟ್ರೀಯ ಏಕತೆಗೆ ಧಕ್ಕೆ ಉಂಟಾಗುತ್ತೆ, ಧಕ್ಕೆ ಬರ್ತದೆ. ಜನತೆಯಲ್ಲಿ ಏಕತೆ ಮೂಡಿಸುವುದು ಬಹುಸಂಖ್ಯಾತ ವರ್ಗದವರ ಆದ್ಯ ಕರ್ತವ್ಯ ಆಗಿದೆ. ಬಹುಸಂಖ್ಯಾತ ಸಮಾಜದವರು ಎಲ್ಲ ಸಮಾಜದವರನ್ನು ಒಂದು ತೆಕ್ಕೆಗೆ ತೆಗೆದುಕೊಂಡು ಅಲ್ಪಸಂಖ್ಯಾತರಿಗೆ ಬಹುಸಂಖ್ಯಾತರ ಬಗ್ಗೆ ಭಯ ಮೂಡದೆ ಕೂಡಿ ಬದುಕುವ ಧೈರ್ಯ ತುಂಬತಕ್ಕಂತಹ ಅಗತ್ಯ ಇದೆ. ಭಾರತದಲ್ಲಿ ಕೇವಲ ರಾಜಕೀಯ ಐಕ್ಯತೆ ಬೇಕಾಗಿಲ್ಲ, ಜನತೆಯ ಹೃದಯವನ್ನು ಒಂದುಗೂಡಿಸುವ ಅಗತ್ಯತೆ ಇದೆ. ಅದನ್ನು ಜನತೆಯ ನಡುವಿನ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಿ ಅವರಲ್ಲಿ ಸಾಮಾಜಿಕ ಸಾಮರಸ್ಯ ಮೂಡಿಸಿದ್ದೇ ಆದರೆ ಜನತೆಯ ಹೃದಯಗಳು ಬೆರೆತು ಒಂದುಗೂಡುತ್ತವೆ. ಕೇವಲ ರಾಷ್ಟ್ರೀಯ ಏಕತೆಯಿಂದ ದೇಶದ ಏಕತೆ ಬೆಳೆಯುತ್ತದೆ ಎಂದು ನಂಬಿದ್ದರೆ ಅದು ಕೇವಲ ತಾತ್ಕಾಲಿಕ, ಅಂದರೆ ಮಾನ್ಸೂನದಲ್ಲಿ ಬೆಳೆಯುವ ಬೆಳೆಗಳಂತೆ ಅವು ಕೆಲವು ದಿನಗಳ ನಂತರ ಬೇರು ಸಮೇತ ಒಣಗಿ ಹೋಗುತ್ತವೆ. ಹಾಗೆಯೇ ರಾಜಕೀಯ ಏಕತೆಯಿಂದ ಆಗುತ್ತವೆ. ಅದಕ್ಕಾಗಿ ವಿಭಿನ್ನ ಜಾತಿಯ ಸಮುದಾಯದ ಜನ ಒಂದುಗೂಡಬೇಕಾದರೆ ಅವರಲ್ಲಿ ಸಹೋದರತೆಯ ಭಾವ ಮೂಡಿಸಬೇಕಾಗುತ್ತದೆ. ಕೇವಲ
ಭೌತಿಕ ಶಾಂತಿ ಅಥವಾ ಪ್ರೀತಿಯಿಂದ ಶಾಶ್ವತ ಏಕತೆ ಮೂಡದೆ ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಏಕತೆಯಿಂದ ಮಾತ್ರ ಶಾಶ್ವತ ಒಗ್ಗಟ್ಟು ಮೂಡುತ್ತದೆ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ದಾರೆ. ಜನಾಂಗೀಯ ಏಕತೆ ಮತ್ತು ಸ್ವಂತ ತಿಳುವಳಿಕೆ ರಾಷ್ಟ್ರೀಯ ಏಕತೆ ಆಗಿದೆ. ಎಲ್ಲಿ ದೇಶದ ಏಕತೆಯನ್ನು ಅಥವಾ ಸಹೋದರತೆಯನ್ನು ಬೆಳೆಸುತ್ತೀವೋ ಅದರ ವೈರಿಯನ್ನು ಕೂಡ ಪತ್ತೆ ಹಚ್ಚಬೇಕಾಗುತ್ತದೆ. ರಾಷ್ಟ್ರೀಯತೆಯ ವೈರಿ ಭಯೋತ್ಪಾದನೆ ಆಗಿದೆ. ಈ ಭಯೋತ್ಪಾದನೆಯನ್ನು ರಾಜಕೀಯ ಪಕ್ಷಗಳು ತಮ್ಮ ಸ್ವಂತ ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಾರೆ. ಇಲ್ಲಿ ಧಾರ್ಮಿಕ ಮೂಲಭೂತವಾದ ಬೆಳೆಯುತ್ತದೆ, ಧರ್ಮಗಳು ಸ್ವಾರ್ಥಿಯಾಗುತ್ತವೆ, ಆದ್ದರಿಂದ ಸಾಮಾಜಿಕ ಘರ್ಷಣೆಗಳು ಬೆಳೆಯುತ್ತವೆ. ಇದರ ಪರಿಣಾಮವಾಗಿ ದೇಶದ ಏಕತೆಯ ಒಟ್ಟು ಉದ್ದೇಶವನ್ನೇ ಕೆಡಿಸಿ ಹಾಕುತ್ತದೆ ಹಾಗೂ ಜನತೆಯಲ್ಲಿ ಸಹೋದರತ್ವ ಮತ್ತು ದೇಶದ ಬಗ್ಗೆ ಇರುವ ಅಭಿಮಾನ ಸಂಪೂರ್ಣವಾಗಿ ಮುರಿದು ಬೀಳುತ್ತದೆ. ಅದಕ್ಕಾಗಿ ರಾಜಕೀಯ ಪಕ್ಷಗಳ ಬಗ್ಗೆ ಜನತೆ ಎಚ್ಚರಿಕೆ ಇರಬೇಕು ಎಂಬ ಎಚ್ಚರಿಕೆಯನ್ನು ಕೂಡ ಅಂಬೇಡ್ಕರ್ ಅವರು ಜನತೆಗೆ ನೀಡುತ್ತಾರೆ. ಯಾವುದೇ ಸಮಸ್ಯೆಗಳನ್ನು ಮುಚ್ಚಿಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ಪರಿಹಾರ ಕಂಡುಕೊಳ್ಳದೇ ಇರುವುದು ಕೂಡ ದೊಡ್ಡ ಸಮಸ್ಯೆ ಆಗುತ್ತದೆ. ಅದಕ್ಕಾಗಿ ಸಮಾಜದಲ್ಲಿಯ ಸಮಸ್ಯೆಗಳನ್ನು ಮುಚ್ಚಿಡದೆ ಅವುಗಳನ್ನು ತೆಗೆದುಹಾಕಲಿಕ್ಕೆ ನ್ಯಾಯಯುತ ಪ್ರಯತ್ನ ಮಾಡಬೇಕು ಎಂದು ಹೇಳಿದ್ದಾರೆ. ಸರ್ಕಾರ ಯಾವುದೇ ವಿಷಯಕ್ಕೆ ಸರಿಯಾದ ತೀರ್ಮಾನ ತೆಗೆದುಕೊಳ್ಳಬೇಕೇ ಹೊರತಾಗಿ ಕೆಲವು ಸಮುದಾಯವನ್ನು ಸಂತೈಸುವ ಪ್ರಯತ್ನ ಮಾಡಬಾರದು. ಹೀಗೆ ಸಂತೈಸುವ ನಿರ್ಧಾರ ತೆಗೆದುಕೊಳ್ಳುವುದೇನೆಂದರೆ ಅನೈತಿಕ ಕಾರ್ಯ ಮಾಡಲು ಅವಕಾಶ ನೀಡಿದಂತೆ ಆಗುತ್ತದೆ. ಅಂದಾಗ ಸಮಾಜದಲ್ಲಿ ಏಕತೆಗೆ ಧಕ್ಕೆ ಬರುತ್ತದೆ. ಡಾಕ್ಟರ್ ಅಂಬೇಡ್ಕರ್ ಅವರಂತೆ ಇಂದಿನ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನು ಸಂತೈಸಲು ಅವರಿಗೆ ವಿಶೇಷವಾದಂತಹ ಅವಕಾಶಗಳನ್ನು ದೊರಕಿಸಿಕೊಟ್ಟಿತು. ವಿಪರ್ಯಾಸ ಎಂದರೆ ಮುಸ್ಲಿಂ ಲೀಗ್ ಪಕ್ಷವು ಕೂಡ ಅದನ್ನು ಸಂತೋಷದಿಂದ ಸ್ವೀಕರಿಸಲ್ಪಡ್ತು. ಇದರಿಂದ ಹಿಂದೂಗಳಿಗೆ ನೆರೆಯ ರಾಷ್ಟ್ರ ಇರುವಂತೆ ಸಂತೈಸಲಿಲ್ಲ. ಇದರಿಂದಾಗಿ ಸಾಮಾಜಿಕ ವೈಷಮ್ಯ ಮೂಡುತ್ತದೆ, ಅಂತಿಮವಾಗಿ ದೇಶದ ಏಕತೆಗೆ ಧಕ್ಕೆ ಮೂಡುತ್ತದೆ, ಧಕ್ಕೆ ಉಂಟಾಗುತ್ತದೆ. ಅದಕ್ಕಾಗಿ ಆಳ್ವಿಕೆ ಮಾಡುವ ಸರ್ಕಾರ ಯಾರನ್ನೂ ಸಂತೈಸದೆ ಒಂದೇ ರೀತಿಯ ನಿರ್ಧಾರ ಸಂವಿಧಾನಕ್ಕೆ ಅನುಗುಣವಾಗಿ ತೆಗೆದುಕೊಳ್ಳುವುದು ಅತ್ಯಂತ ಅಗತ್ಯ ಆಗಲ್ಪಡಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಂತೆ ವಿವಿಧ ಧಾರ್ಮಿಕ ಮೂಲಭೂತವಾದಂತೆ ವಿವಿಧ ಭಾಷೆಗಳು ಕೂಡ ಮಾನವನ ಏಕತೆಯನ್ನು ಮುರಿಯಲ್ಪಡಿವೆ. ವಿವಿಧ ಭಾಷೆಯ ಜನ ಭಾಷಾ ಮೂಲಭೂತವಾದವನ್ನು ಬೆಳೆಸಿರುವ ಕಾರಣಕ್ಕಾಗಿ ದೇಶದ ಏಕತೆಗೆ ಧಕ್ಕೆ ಬಂದಿದೆ. ಅದಕ್ಕಾಗಿ ದೇಶದ ಎಲ್ಲ ಜನ ಒಂದು ಭಾಷೆಯನ್ನು ರಾಷ್ಟ್ರೀಯ ಭಾಷೆಯಾಗಿ ಸ್ವೀಕರಿಸಬೇಕು. ದೇಶದ ಯಾವುದೇ ಪ್ರಾಂತ್ಯದ ಜನ ಅವರು ಮರಾಠಿಗರಾಗಲಿ, ತಮಿಳರು ಆಗಲಿ ಅಥವಾ ಗುಜರಾತಿ, ಯಾರೇ ಆಗಿರಲಿ ಧರ್ಮ ಮತ್ತು ರಾಜ್ಯ ಭಾಷೆಯನ್ನು ಬದಿಗಿಟ್ಟು ಹಿಂದಿಯನ್ನು ಒಪ್ಪಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಅವರಂತೆ ಅವರು ರಾಷ್ಟ್ರೀಯವಾದಿಯಾಗಿದ್ದರೂ ಹಿಂದಿ ಭಾಷೆಯನ್ನು ರಾಷ್ಟ್ರಭಾಷೆ ಎಂದು ಒಪ್ಪಿಕೊಂಡಿದ್ದರು. ಡಾಕ್ಟರ್ ಅಂಬೇಡ್ಕರ್ ಬಂತೆ ಯಾರು ಹಿಂದಿಯನ್ನು ರಾಷ್ಟ್ರಭಾಷೆ ಎಂದು ಒಪ್ಪಿಕೊಳ್ಳುವುದಿಲ್ಲೋ ಅವರು ಭಾರತೀಯರು ಎನಿಸಿಕೊಳ್ಳಲಿಕ್ಕೆ ಯೋಗ್ಯರಿಲ್ಲ. ಇದರಿಂದ ಡಾಕ್ಟರ್ ಅಂಬೇಡ್ಕರ್ ಅವರು ಏಕತೆ ಮತ್ತು ರಾಷ್ಟ್ರೀಯತೆಯ ಬೇರುಗಳನ್ನು ಗಟ್ಟಿ ಮಾಡಲಿಕ್ಕೆ ನಿರಂತರ ಆದಂತಹ ರೀತಿಯಲ್ಲಿ ಶ್ರಮಿಸಲ್ಪಟ್ಟರು ಅಥವಾ ಶ್ರಮಿಸಿದರು. ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶದ ಸಂಪ್ರದಾಯವನ್ನು ಪ್ರೀತಿಸಿದರು. ಇವರು ಈ ದೇಶವನ್ನು ಪ್ರೀತಿಸುವ ಕಾರಣಕ್ಕಾಗಿಯೇ ಬೌದ್ಧ ಧರ್ಮವನ್ನು
ಸ್ವೀಕರಿಸ್ತಾರೋ. ಹಿಂದೂ ಧರ್ಮದ ಅಸಮಾನತೆ, ಅಸಹಕಾರ, ಅಸ್ಪೃಶ್ಯತೆ, ಜಾತಿ ಪದ್ಧತಿ, ಕರ್ಮ ಸಿದ್ಧಾಂತದಿಂದ ಜರಿದಳಿತ ಆದ ಡಾಕ್ಟರ್ ಅಂಬೇಡ್ಕರ್ ಅವರು ಅದನ್ನು ಸರಿಪಡಿಸಲು, ಅಲ್ಲಿ ಸಾಮಾಜಿಕ ನ್ಯಾಯ ದೊರಕಿಸಲು ಒಂದು ದಶಕದವರೆಗೆ ಹೋರಾಟ ಮಾಡಿದ ಇವರು ಅದು ಸಾಧ್ಯವಿಲ್ಲವೆಂದು ತಿಳಿದಾಗ 1935 ಯೇವ್ಲಾ ಸಮ್ಮೇಳನದಲ್ಲಿ ಮಾನವೀಯತೆಗೆ ಗೌರವಿಸಿದ ಧರ್ಮ ಅದು ಧರ್ಮೇ ಧರ್ಮವೇ ಅಲ್ಲ ಎಂದು ಹೇಳುತ್ತಾ ಹಿಂದೂ ಧರ್ಮಕ್ಕೆ ಧರ್ಮವಾಗಲು ಬೇಕಾದ ಯಾವ ಅರ್ಹತೆ ಹೊಂದಿಲ್ಲ ಎಂದು ತಿಳಿದು ಹುಟ್ಟಿರುವ ಹಿಂದೂ ಧರ್ಮವನ್ನು ಬಿಟ್ಟು ಬೇರೊಂದು ಧರ್ಮವನ್ನು ಸ್ವೀಕಾರ ಮಾಡತಕ್ಕಂತಹ ನಿರ್ಧಾರ ಮಾಡಿದರು. ಈ ಸಂದರ್ಭದಲ್ಲಿ ಅವರು ನಿರಂತರ 30 ವರ್ಷಗಳವರೆಗೆ ವಿವಿಧ ಧರ್ಮದ ಆಳ ಆದಂತಹ ಅಧ್ಯಯನ ಮಾಡಿದರು. ಈ ಸಂದರ್ಭದಲ್ಲಿ ಅವರಿಗೆ ಬೇರೆ ಬೇರೆ ಧರ್ಮಗಳು ತಮ್ಮ ಧರ್ಮಕ್ಕೆ ಡಾಕ್ಟರ್ ಅಂಬೇಡ್ಕರ್ವನ್ನು ಸೇರಿಸಿಕೊಳ್ಳಿಕ್ಕೆ ಅನೇಕ ಆಸೆ ಆಮಿಷಗಳನ್ನು ಒಡ್ಡಿದವು. ಉದಾಹರಣೆಗೆ ಹೈದರಾಬಾದ ನಿಜಾಮರು, ನೀವು ಇಸ್ಲಾಂ ಧರ್ಮ ಸ್ವೀಕರಿಸಿದರೆ ನಿಮಗೆ 9 ಕೋಟಿ ಸಹಾಯ ಧನ ನೀಡುವುದಾಗಿ ತಿಳಿಸಿದರು. ಅದರಂತೆ ಸಿಖ್ ಧರ್ಮ ಸ್ವೀಕರಿಸಿದರೆ ಸಿಖ್ ರಾಜನಾಗಿ ಮಾಡುವುದಾಗಿಯೂ, ಕ್ರೈಸ್ತ ಧರ್ಮ ಸ್ವೀಕರಿಸಿದರೆ ಪರಿಶಿಷ್ಟ ಜಾತಿಯ ಎಲ್ಲರ ಅಭ್ಯುದಯ ಮಾಡುವುದಾಗಿಯೂ ಅಂಬೇಡ್ಕರ್ ಅವರಿಗೆ ಆಹ್ವಾನ ನೀಡಿದವು. ಅದ್ಯಾವುದನ್ನು ಅಂಬೇಡ್ಕರ್ ಅವರು ಲಕ್ಷಿಸದೆ ಈ ದೇಶದ ಹಳೆಯ ಉಜ್ವಲ ಸಂಪ್ರದಾಯಕ್ಕೆ ದಾರಿ ಹಾಕಿಕೊಟ್ಟ ಸಮಾನತೆ, ಸ್ವಾತಂತ್ರ್ಯ, ಬಂಧುತ್ವದತ್ತ ತಳಪಾಯದ ಮೇಲೆ ನಿಂತಹ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಈ ದೇಶದ ಏಕತೆಯನ್ನು ರಕ್ಷಣೆ ಮಾಡಲ್ಪಟ್ಟಿದ್ದಾರೆ ಅಂತ ನಾವಿಲ್ಲಿ ಕಾಣ್ತೀವಿ. ಹೀಗೆ ಈ ಧೀಮಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಲ್ಪಟ್ಟಿರುವುದು ಇವತ್ತಿನವರೆಗೂ ಹಿಂದೂ ಧರ್ಮೀಯರಿಗೆ ಒಂದು ಸವಾಲಾಗಿಯೇ ಉಳಿಯಲ್ಪಟ್ಟಿದೆ ಎಂಬ ಮಾತನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇಲ್ಲಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟ ಅವನ ಎಲ್ಲ ರಾಜಕೀಯ ಸಿದ್ಧಾಂತಗಳನ್ನು ನಮಗಳು ಒಂದೊಂದಾಗಿ ಪರಿಪೂರ್ಣ ಆದಂತಹ ರೀತಿಯಲ್ಲಿ ಅಧ್ಯಯನ ಮಾಡಿದಂತೆ ಆಗಲ್ಪಟ್ಟಿದೆ. ಥ್ಯಾಂಕ್ ಯು.